ಇವತ್ತೇನು ಶ್ರೀರಾಮನ ಜಯಂತ್ಯುತ್ಸವ ಅಂಗವಾಗಿ ಸುಮಾರು 15 ವರ್ಷದಿಂದ ಗುಂಡಾಂಜನ ದೇವಸ್ಥಾನದ ಸಾಮೂಹಿಕ ವಿವಾಹಗಳು ಸುಮಾರು 15 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ. ತಾಳಿ ಮಂಗಲ್ಯ ಮತ್ತು ಬಟ್ಟೆಗಳು ಎಲ್ಲ ಮಠದ ದೇವಸ್ಥಾನದಿಂದನೇ ಕೊಡ್ತಾ ಇದ್ದಾರೆ ಟ್ರಸ್ಟಿಂದ. ತುಂಬ ಅದ್ಭುತವಾಗಿ ಇವತ್ತು ಒಂದು ಮದುವೆಯಿಂದ 40 ಲಕ್ಷ 20 ಲಕ್ಷ ಖರ್ಚಾಗೋದಂಥದ್ದು ಬಡ ಕುಟುಂಬಗಳು ಇವತ್ತು ಸಾಲವಾಗಿಲ್ಲ ಮಾಡಿ ಮದುವೆ ಮಾಡ್ತಾಯಿದ್ರು. ಇವತ್ತು ಒಂದೊಂದು ಮದುವೆಯಿಂದ 25 ಲಕ್ಷ ಉಳಿತಾಯ ಆಗಿದೆ. 8 ಜೋಡಿ ಮದುವೆ ಒಂದು 2 ಕೋಟಿ ರೂಪಾಯಿ ಉಳಿತಾಯ ಆಗಿದೆ. ಇವತ್ತು ಬಡವರು ಒಂದು ಒಳ್ಳೆ ಉಳಿತಾಯ ಇವತ್ತು, ಯಾಕಂದರೆ ಒಂದು ಒಳ್ಳೆ ಸೇವೆ ಮಾಡ್ತಾಯಿದ್ರು ಗುಂಡಾಂಜನ ದೇವಸ್ಥಾನದಿಂದ ಟ್ರಸ್ಟಿಂದ. ಒಳ್ಳೆಯದಾಗಲಿ, ಇದೇ ಥರ ಮುಂದಿನ ದಿನದಲ್ಲಿ ನಡೆಯುತ್ತೆ ಸಾಮೂಹಿಕ ಮದುವೆಗಳು ಈ ಭಾಗದಲ್ಲಿ. ಎಲ್ಲರೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸೇನೆ ರಾಜ್ಯ ಗೌರವಾಧ್ಯಕ್ಷರಾದಂಥ ಗಣೇಶ್ವರ ಕೇಸರ್ಕರ್ ಬಂದಿದ್ದಾರೆ. ನಮ್ಮ ಕನ್ನಡ ಸೇನೆ ನಾನು ರಾಜ್ಯಾಧ್ಯಕ್ಷ ಬಸವರಾಜ ಪಡ್ಕೊಂಡು ಬಂದಿದ್ದೀವಿ. ಇಲ್ಲೆಲ್ಲ ನಮ್ಮ ಮಂಜಣ್ಣವರು ಮತ್ತು ನಮ್ಮ ಲಕ್ಷ್ಮೀ ಅಕ್ಕರೆಲ್ಲ ಇಲ್ಲಿ ನಮ್ಮ ಗೆಸ್ಟಾಗಿ ಕರೀತಾ ಇರ್ತಾರೆ. ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಈ ಭಾಗದಲ್ಲಿ. ಒಳ್ಳೆಯದಾಗಲಿ. ಎಲ್ಲರಿಗೂ ಶ್ರೀರಾಮ ಜನ್ಮಿಯ ಜಯಂತಿ ಹಾರ್ದಿಕ ಶುಭಾಶಯಗಳು. ಇವತ್ತು ವಿಶೇಷವಾಗಿ ಇವತ್ತು ಗುಂಡಾಜಿನ ಏಕಶಿಲಾ ಸಮಿತಿಯವರು ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದಾರೆ. ಇದು ಸಮಾಜಕ್ಕೆ ಮಾದರಿಯಾಗಬೇಕು. ಮಂಜಣ್ಣ ಅವರು ಮತ್ತು ಅವರ ತಂಡ ಲಕ್ಷ್ಮೀ ಅಕ್ಕವರೆಲ್ಲ ಸೇರಿ ಭಾಳ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಾಗೆ ಒಂದು ಮದುವೆ ಮಾಡಬೇಕು 100,000 ರೂಪಾಯಿ ಖರ್ಚಾಗುತ್ತೆ. ಅದು ಇಂಥ ಒಂದು ಸರಳ ಸಾಮೂಹಿಕ ವಿವಾಹದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಒಂದೇ ಕಡೆ ಮದುವೆ ಮಾಡ್ಕೊಳ್ಳೋದ್ರಿಂದ ಒಂದು ಬಾಂಧವ್ಯ ಜಾಸ್ತಿ ಚೆನ್ನಾಗಿ ಬೆಳೆಯುತ್ತೆ, ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ, ಮತ್ತು ಇದರಿಂದ ಸಮಾಜಕ್ಕೆ ಹಲವಾರು ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ದಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಇಲ್ಲಿ ಇವತ್ತು ಮದುವೆ ಆಗಿರ್ತಕ್ಕಂಥ ಎಲ್ಲ ನವಜೋಡಿಗಳಿಗೆ ಆ ಭಗವಂತ ಹೆಚ್ಚಿನ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು.